ಭಾರತ ಸಾಹಿತ್ಯ ಲೋಕದಲ್ಲಿ ಕನ್ನಡ ಸಾಹಿತ್ಯ ತನ್ನದೇ ಆದ ಛಾಪು ಮೂಡಿಸಿದೆ. ಅದರಲ್ಲಿ ಪತ್ತೆದಾರಿ ಕಾದಂಬರಿಗಳು ಮಹತ್ವದ ಸ್ಥಾನಗಳಿಸಿವೆ. ಪತ್ತೆದಾರಿ ಕಥಾನಕದಲ್ಲಿ ಕೇಳಿಬರುವ ಮೊದಲ ಹೆಸರೇ ದಿವಂಗತ ಎನ್. ನರಸಿಂಹಯ್ಯ. ಮೂಲತಃ ಬೆಂಗಳೂರಿನವರಾದ ದಿವಂಗತ ಎನ್. ನರಸಿಂಹಯ್ಯನವರು 1925 ಸೆಪ್ಟೆಂಬರ್ 18 ನಂಜಪ್ಪ ಮತ್ತು ಯಲ್ಲಮ್ಮ ದಂಪತಿಗಳ ಮಗನಾಗಿ ಜನಿಸಿದರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಎನ್. ನರಸಿಂಹಯ್ಯನವರು ತಮ್ಮ 11 ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು. ತಂದೆಯ ಅಗಲಿಕೆಯಿಂದ ಓದನ್ನು ಬಿಡಬೇಕಾದ ಅನಿವಾರ್ಯತೆ ಎದುರಾಯಿತು. ನಂತರ ಶಾಲೆಯನ್ನು ಬಿಟ್ಟು ಟೈಲರ್ ಕೆಲಸ ಪ್ರಾರಂಭಿಸಿದರು. ಆಗ ಇವರ ವೇತನ ಕೇವಲ 2 ರೂಪಾಯಿಗಳು ಮಾತ್ರ. ಬಂದ 2 ರೂಪಾಯಿಗಳಲ್ಲೇ ಸಂಸಾರದ ನೊಗವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬದುಕಿನ ಬಂಡಿಯನ್ನು ಸಾಗಿಸತೊಡಗಿದ ಎನ್. ನರಸಿಂಹಯ್ಯನವರು 1947 ವಿವಾಹ ಜೀವನಕ್ಕೆ ಕಾಲಿಟ್ಟರು. ಮತ್ತು ಈ ಸಾಹಿತ್ಯ ಲೋಕಕ್ಕೆ ಅವ್ರು ಬರಬೇಕಾದ್ರೆ ಮೇನ್ ಕಾರಣ ಫುಟ್ಪಾತಲ್ಲಿ ಪುಸ್ತಕ ಮಾರ್ತಾ ಇದ್ದಿದ್ದೇ ಕಾರಣ ಅಂತ ನಾವು ಹೇಳ್ಬೋದು. ಯಾಕಂದರೆ ಫುಟ್ಪಾತಲ್ಲಿ ಪುಸ್ತಕ ಮಾರ್ತಾ ಇದ್ದಿದ್ದು ನೋಡೇ ಅವರು ಈ ಫೀಲ್ಡ್ಗೆ ಬಂದಿದ್ದು. ಇವರಿಗೆ ಸಾಹಿತ್ಯದ ಮೇಲೆ ಅಪಾರ ಆಸಕ್ತಿ. ಹೀಗಾಗಿ ತಮಗೆ ಬರುತ್ತಿದ್ದ ಅಲ್ಪ ವೇತನದಲ್ಲೇ 1 ರೂಪಾಯಿಯನ್ನು ಉಳಿಸಿ ಪ್ರತಿ ತಿಂಗಳು ಪುಸ್ತಕಗಳನ್ನು ಖರೀದಿಸುತ್ತಿದ್ದರು. ಬಿಡುವು ಸಿಕ್ಕಾಗಲೆಲ್ಲ ಪುಸ್ತಕವನ್ನು ಓದಿ ಮುಗಿಸುತ್ತಿದ್ದರು. ಹೀಗಾಗಿ ಅಪಾರ ಪ್ರಮಾಣದಲ್ಲಿ ಸಾಹಿತ್ಯ ಇವರಿಗೆ ಒಲಿಯಿತು. ಹೀಗಾಗಿ ತಾವು ಓದಿ ಅರಗಿಸಿಕೊಂಡಿದ್ದ ಸಾಹಿತ್ಯವನ್ನು ಪುಸ್ತಕ ರೂಪದಲ್ಲಿ ಬರೆದಿಡಲು ಪ್ರಾರಂಭಿಸಿದರು. ತಾವು ಬರೆದ ಪುಸ್ತಕಗಳನ್ನು ಪ್ರಕಟಿಸಲು ಹಲವು ಪ್ರಕಾಶಕರ ನೆರವನ್ನು ಬೇಡಿದರು. ಆದರೆ ಆರಂಭದಲ್ಲಿ ಯಾರೂ ಕೂಡ ಇವರ ಪುಸ್ತಕಗಳನ್ನು ಪ್ರಕಟಿಸಲಿಲ್ಲ. ಆಗ ಟಿ. ನಾರಾಯಣ ಅಯ್ಯಂಗಾರ್ ಹತ್ತಿರ ಪುಸ್ತಕ ಪಾರ್ಸೆಲ್ ಮಾಡುವ ಕೆಲಸಕ್ಕೆ ಸೇರಿಕೊಂಡರು. ಇವರಿಂದಲೇ ತಮ್ಮ ಪುಸ್ತಕಗಳನ್ನು ಪ್ರಕಟಿಸಲು ಪ್ರಾರಂಭಿಸಿದರು. ಇವರು ಪ್ರಕಟಿಸಿದ ಮೊದಲ ಪುಸ್ತಕ ಪತ್ತೆದಾರಿ ಪುರುಷೋತ್ತಮ. ಓದುಗರನ್ನು ಕ್ಷಣ ಕ್ಷಣಕ್ಕೂ ಕುತೂಹಲದಿಂದ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಆ ಪುಸ್ತಕದಲ್ಲಿತ್ತು. ಹೀಗಾಗಿ ಇವರ ಪುಸ್ತಕಕ್ಕೆ ಬೇಡಿಕೆ ಶುರುವಾಯಿತು. ಸಾವಿರದ 1980 ಪ್ರಾರಂಭಗೊಂಡ ನಮ್ಮ ಸಪ್ತಗಿರಿ ಪ್ರಕಾಶನಕ್ಕೆ ಮೊದಲ ಹಸ್ತಪ್ರತಿಯನ್ನು ನೀಡಿದವರು ನರಸಿಂಹಯ್ಯನವರು. ಆ ಕಾಲದಲ್ಲಿ ಒಂದು ಮಾತಿತ್ತು, ನರಸಿಂಹಯ್ಯನವರ ಕಾದಂಬರಿಯಿಂದ ಪ್ರಕಟಣೆ ಪ್ರಾರಂಭಿಸಿದರೆ ಆ ಸಂಸ್ಥೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಆವತ್ತಿಂದ ಇವತ್ತಿನವರೆಗೂ ನಮ್ಮ ಸಂಸ್ಥೆ ಬೆಳೀತಾನೇ ಇದೆ. ಅದಕ್ಕೆ ಒಂದು ಕಾರಣ ನರಸಿಂಹಯ್ಯನವರು ಕೂಡ. ಅಂದಿನಿಂದ ಎನ್. ನರಸಿಂಹಯ್ಯನವರ ಓದುಗ ಬಳಗ ಹೆಚ್ಚಾಗುತ್ತಲೇ ಹೋಯಿತು. ಕೆರಳಿದ ಕೇಸರಿ, ಗಾಲಿರಾಯ, ಭಯಂಕರ ಭೂತ, ಮಂತ್ರದ ಗಿಣಿ, ಮಾಟಗಾತಿಯ ಮಗಳು ಮೊದಲಾದ ಪತ್ತೆದಾರಿ ಕಾದಂಬರಿಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಎನ್. ನರಸಿಂಹಯ್ಯನವರು ನೀಡಿದ ಕೊಡುಗೆಗಳಾಗಿವೆ. ಎನ್. ನರಸಿಂಹಯ್ಯನವರು ಆರೋಡ ಪ್ರಕಾಶನ ಎನ್ನುವ ಸ್ವಂತ ಪ್ರಕಾಶನವನ್ನು ಪ್ರಾರಂಭಿಸಿದರು. ಕೆಲವು ಪಬ್ಲಿಷರ್ಗಳು ಏನು ಮಾಡಿದ್ರು, ಇವ್ರ ಪುಸ್ತಕನ ಪ್ರಿಂಟ್ ಮಾಡಿದ್ರೆ ತಾನೇ ಇವ್ರು ಇದು ಮಾಡೋದು, ಆ ಬೇಡೇ ಬೇಡ, ಇವ್ರ ಪುಸ್ತಕನ ಪಬ್ಲಿಷ್ ಮಾಡೋದು ಬೇಡ ಅನ್ನೋ ಥರ ಒಂದು ನಿರ್ಧಾರ ತೊಗೊಂಡಾಗ ಇವ್ರಿಗೆ ಒಂದು ಹಠ ಬಂತು. ಅರೆ, ನನ್ನ ಪುಸ್ತಕ ನಾನೇ ಪಬ್ಲಿಷ್ ಮಾಡಬೇಕಲ್ಲ ಅಂತೇಳಿ ಒಂದು ಸ್ವಂತ ಪಬ್ಲಿಕೇಶನ್ನ ಪ್ರಾರಂಭ ಮಾಡಿದ್ರು. ಅದೇ ಆರೂಢ ಪ್ರಕಾಶನ ಅಂತೇಳಿ. ಆ ಮೂಲಕ ಅನೇಕ ಪತ್ತೆದಾರಿ ಕಾದಂಬರಿಗಳನ್ನು ಬರೆದು ಓದುಗರ ದಾಹವನ್ನು ನೀಗಿಸಿದರು. ಕೇವಲ ಪತ್ತೆದಾರಿ ಕಾದಂಬರಿಗಳು ಮಾತ್ರವಲ್ಲ, ಇದರ ಜೊತೆಗೆ ಅನೇಕ ಸಾಮಾಜಿಕ ಮತ್ತು ಪೌರಾಣಿಕ ಪುಸ್ತಕಗಳನ್ನು ಬರೆಯುವುದರ ಮೂಲಕ ತಮ್ಮ ಸಾಹಿತ್ಯದ ಸಾಮರ್ಥ್ಯವನ್ನು ಅನಾವರಣಗೊಳಿಸಿದ್ದಾರೆ. ಸಮಾಜದ ಅಂಕುಡೊಂಕುಗಳನ್ನು, ಅನಿಷ್ಟಗಳನ್ನು ನೇರವಾಗಿ ತಮ್ಮ ಬರಹದ ಮೂಲಕ ಪ್ರಕಟಿಸುತ್ತಿದ್ದರು. ಆ ಮೂಲಕ ಸಮಾಜದ ತಪ್ಪುಗಳನ್ನು ಕಟುವಾಗಿ ಟೀಕಿಸುತ್ತಿದ್ದರು. ಇವರು ಸುಮಾರು 550 ಪುಸ್ತಕಗಳನ್ನು ಬರೆದಿದ್ದು, ಇವುಗಳಲ್ಲಿ ಸುಮಾರು 400 ಪುಸ್ತಕಗಳು ಪತ್ತೆದಾರಿ ಕಾದಂಬರಿಗಳೇ ಆಗಿರುವುದು ವಿಶೇಷ.
ಹೀಗಾಗಿ ಎನ್ ನರಸಿಂಹಯ್ಯನವರನ್ನು ಪತ್ತೆದಾರಿ ಕಾದಂಬರಿಗಳ ಜನಕ ಎಂದು ಕರೆಯಲಾಗುತ್ತಿದೆ. ಇವರ ಭಯಂಕರ ಭೈರಾಗಿ ಎನ್ನುವ ಪುಸ್ತಕವಂತೂ ಸುಮಾರು 25,000 ಪ್ರತಿಗಳನ್ನು ಒಳಗೊಂಡಂತೆ 6 ಸಲ ಪುನರ್ಮುದ್ರಣಗೊಂಡಿದೆ. ಇದು ಇವರ ಸಾಹಿತ್ಯ ಶಕ್ತಿಗೆ ಹಿಡಿದ ಕೈಗನ್ನಡಿ. ಅಷ್ಟೇ ಅಲ್ಲ, ಇವರು ಬರೆದ ಸುಮಾರು 150 ಹೆಚ್ಚಿನ ಪುಸ್ತಕಗಳು ಪುನರ್ಮುದ್ರಣವನ್ನು ಕಂಡಿದೆ. 1981 ನಮ್ಮನೆ ಕಳ್ಳತನ ಆಗಿ ಪ್ರತಿಯೊಂದು ನಾವು ಕಳ್ಕೊಂಡು ಆ ಸಂದರ್ಭ ಸುಮಾರು ಜನ ಲೇಖಕರ ಪುಸ್ತಕಗಳನ್ನು ನಾವು ಪ್ರಕಟಿಸಿದ್ದು. ನರಸಿಂಹಯ್ಯನವರಿಂದ ಬಂದಿದ್ದೊಂದು ಪ್ರೋತ್ಸಾಹದಾಯಕ ಒಂದು ರಿಯಾಕ್ಷನ್ನು, ನೀವು ಎಲ್ಲಿವರೆಗೂ ಸುಧಾರಿಸ್ಕೊಳ್ತೀರಾ ಅಲ್ಲಿವರೆಗೂ ನನ್ನ ಹಸ್ತಪ್ರತಿನ ಸಂಭಾವನೆ ಇಲ್ಲದೆ ಕೊಡ್ತಾ ಇರ್ತೇನೆ, ನೀವು ಸುಧಾರಿಸ್ಕೊಂಡಿದ್ದೀನ ನನಗೆ ಸಂಭಾವನೆಯನ್ನು ಕೊಡಿ ಅಂತ ಹೇಳಿದ್ದು. ಆ ಹೆಚ್ಚುಗಾರಿಕೆ ಅಥವಾ ಆ ಒಂದು ಹೆಮ್ಮೆ ನರಸಿಂಹಯ್ಯನವರು ಒಬ್ರಿಗೆ ಮಾತ್ರ ಸಲ್ಲುತ್ತೆ. ಇವರು ಸಲ್ಲಿಸಿದ ಸಾಹಿತ್ಯ ಕೊಡುಗೆಗಾಗಿ ಬ್ರಿಟಿಷ್ ಸರ್ಕಾರ ಇವರನ್ನು ಗೌರವದಿಂದ ಸನ್ಮಾನಿಸಿದೆ. 1996 ಅತ್ತಿಮಬ್ಬೆ ಪ್ರಶಸ್ತಿ ಲಭಿಸಿದೆ. 1997 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಗೌರವ ಕೂಡ ಸಂದಿದೆ. 2006 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಇನ್ನೂ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬಂದಿವೆ. ಈ ಕಾದಂಬರಿಕಾರನಿಗೆ ಪತ್ತೆದಾರಿ ಪಿತಾಮಹ ಎಂಬ ಬಿರುದನ್ನು ನೀಡಲಾಗಿದೆ. ಅಂದು ಬದುಕಿನಲ್ಲಿ ಕಷ್ಟಪಟ್ಟ ಸಾಹಿತ್ಯದ ಆರಾಧಕ, ನಂತರ ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಧನೆ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ. ಎನ್ ನರಸಿಂಹಯ್ಯನವರಂತಹ ಮಹಾನ್ ಸಾಹಿತಿಗಳು ಕನ್ನಡ ಸಾಹಿತ್ಯ ಲೋಕದ ಆಸ್ತಿ. ಬರಹವೇ ಬದುಕು ಎಂದುಕೊಂಡಿದ್ದ ಇಂತಹ ಮಹಾನ್ ಚೇತನ 2011 ಬರಹ ಮತ್ತು ಬದುಕಿಗೆ ಪೂರ್ಣ ವಿರಾಮ ಇಟ್ಟಿದ್ದು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ.